ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಯಾರನ್ನು ಕೇಳಿದ್ರು ಸಹ ಒಂದೇ ಒಂದು ಕ್ವೆಶನ್ ಒಂದೇ ಒಂದು ಕನ್ಫ್ಯೂಷನ್ ಏನಂದರೆ ಮೊನ್ನೆ ಬಿಟ್ಟಂತಹ ಕೆ ಸಿ ಇ ಟಿ ರಿಸಲ್ಟಲ್ಲಿ ನಿಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಹಾಗೂ ವೆಟರ್ನರಿ ಸೈನ್ಸ್ ಎರಡು ರಿಸಲ್ಟ್ ಶೀಟ್ನ ಬಿಟ್ಟಿದ್ದಾರೆ ಎಕ್ಸಾಂಪಲ್ ಇವಾಗ ನಿಮಗೆ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಂತ ಜನ್ರಲ್ ರ್ಯಾಂಕ್ ಕೊಟ್ಟಿದ್ದಾರೆ ವೆಟರ್ನರಿ ಸೈನ್ಸ್ ಅಂತ ಜನರಲ್ ರ್ಯಾಂಕ್ನ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ಅಗ್ರಿಕಲ್ಚರ್ ಬಿ ಎಸ್ ಸಿ ಪ್ರಾಕ್ಟಿಕಲ್ ಹಾಗೂ ವೆಟರ್ನರಿ ಪ್ರಾಕ್ಟಿಕಲ್ ಅಂತ ಎರಡು ರ್ಯಾಂಕ್ನ ಕೊಟ್ಟಿದ್ದಾರೆ ಸೊ ಯಾವ ರ್ಯಾಂಕ್ನ ಕನ್ಸಿಡರ್ ಮಾಡಿ ನಿಮಗೆ ಸೀಟ್ ಅಲೋಟ್ಮೆಂಟ್ ಪ್ರೊಸೆಸಲ್ಲಿ ಸೀಟ್ನ ಅಲೋಟ್ ಮಾಡ್ತಾರಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಇನ್ನು ಕೆಲವರದು ಏನಂದರೆ ಅಗ್ರಿಕಲ್ಚರ್ ಜನರಲ್ ರ್ಯಾಂಕಲ್ಲಿ ಜಾಸ್ತಿ ರ್ಯಾಂಕ್ ಬಂದಿದೆ ಸೊ ಏನಾದರೂ ಕನ್ಸಿಡ್ ಮಾಡಿದರೆ ನಿಮಗೆ ಸೀಟ್ ಸಿಗಲ್ಲ ಸೊ ಅದಕ್ಕಾಗಿ ಯಾವ ರ್ಯಾಂಕ್ನ ಕನ್ಸಿಡರ್ ಮಾಡಿ ಸೀಟ್ ಅಲೋಟ್ ಮಾಡ್ತಾರಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಆಕನ್ ಕೂಡ ಕ್ಲಿಕ್ ಮಾಡಿ ನಾವು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ನಿಮಗೆ ಒಂದು ಕ್ವೆಶನ್ ನಾನು ಹೇಳ್ತೀನಿ ಏನಾದರೂ ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ನ ಮಾತ್ರ ಕನ್ಸಿಡರ್ ಮಾಡಿ ಸಿ ಡೆವಲಪ್ಮೆಂಟ್ ಪ್ರೊಸೆಸ್ ಮುಗಿಸೋದಿದ್ರೆ ಕೆ ಸಿ ಟಿ ಅವರು ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಏನಕ್ಕೆ ಬರ್ಸ್ತಾ ಇದ್ದರು ಅವ್ರಿಗೆ ಜರತ್ ಏನಿರ್ತಾ ಇತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ನಿಮ್ಗೆ ನಿಮಗಂತಲೇ ಸಪ್ರೇಟಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಇಟ್ಟು ಸಪ್ರೇಟಾಗಿ ರಿಸಲ್ಟ್ನ ಬಿಟ್ಟು ಸಪ್ರೇಟಾಗಿ ಇವಾಗ ರ್ಯಾಂಕಿಂಗ್ ಕೂಡ ಬಿಟ್ಟಿದ್ದಾರೆ ಸೊ ಅದೆಲ್ಲ ಜರೂರತ್ ಇರ್ತಿರಲಿಲ್ಲ ಅದಕ್ಕಾಗಿ ತಿಳ್ಕೊಂಬಿಡಿ ಕೆ ಸಿ ಟಿಯಲ್ಲಿ ಎರಡು ರೀತಿ ಸೀಟು ಹಂಚಿಕೆ ಇರುತ್ತೆ ಫಾರ್ ಬಿ ಎಸ್ ಅಗ್ರಿಕಲ್ಚರ್ ಹಾಗೂ ವೆಟನರಿ ಸೈನ್ಸ್ ನಿಮಗೆ ಜನರಲ್ ರ್ಯಾಂಕ್ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡಿ ಸೀಟ್ ಡೆವಲಪ್ಮೆಂಟ್ ಮಾಡ್ತಾರೆ ಮತ್ತು ಪ್ರಾಕ್ಟಿಕಲ್ ರ್ಯಾಂಕ್ ಏನಿರುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡಿ ಸೀಟ್ ಅವೆಲಪ್ಮೆಂಟ್ ಮಾಡ್ತಾರೆ ಇವಾಗ ನಿಮಗೆ ಎಕ್ಸಾಂಪಲ್ ಏನು ಹೇಳೋದಂದರೆ ಇವಾಗ ಅಗ್ರಿಕಲ್ಚರ್ ಬಿ ಎಸ್ ಸಿ ಜನರಲ್ ಅಂತ ಇಲ್ಲಿ ಎಂಟು ಸಾವಿರದ ಒನ್ನೂರ ಅರವತ್ತೇಳು ರ್ಯಾಂಕಿಂಗ್ ಬಂದಿದೆ ಈ ಅಗ್ರಿಕಲ್ಚರ್ ಬಿ ಎಸ್ ಸಿ ಜನರಲಲ್ಲಿ ಇಂತಿಷ್ಟು ಸೀಟ್ ಅಂತ ಸೀಟ್ ಮೆಟ್ರಿಕ್ಸಲ್ಲಿ ಬಿಟ್ಟಿರ್ತಾರೆ ಮತ್ತು ಅದೇ ಇಲ್ಲಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಪ್ರಾಕ್ಟಿಕಲ್ ಅಂತ ಇದೆಯಲ್ಲ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಅಂತ ಇರುತ್ತೆ ಸೊ ಇದರಲ್ಲೂ ಕೂಡ ಇಂತಿಷ್ಟು ಸೀಟ್ ಇರುತ್ತೆ ಅಂತ ಸೀಟ್ ಮೆಟ್ರಿಕ್ಸ್ ಬಿಟ್ಟಿರ್ತಾರೆ ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ವಿದ್ಯಾರ್ಥಿ ಬರೆದಿರ್ತಾನೆ ಆತನಿಗೆ ಎರಡು ಚಾನ್ಸಸ್ ಇರುತ್ತೆ ಆತ ಅಗ್ರಿಕಲ್ಚರ್ ಬಿ ಎಸ್ ಸಿ ಜನರಲ್ ಇರೋ ರ್ಯಾಂಕ್ ಮೇಲೂ ಕೂಡ ಸೀಟನ್ನ ಪಡಿಬೋದು ಪ್ರ್ಯಾಕ್ಟಿಕಲ್ ರ್ಯಾಂಕ್ ಮೇಲೂ ಕೂಡ ಸೀಟನ್ನ ಪಡಿಬೋದು ಎರಡರಲ್ಲೂ ಸೀಟ್ ಮೆಟ್ರಿಕ್ಸ್ ಬಿಟ್ಟಿರ್ತಾರೆ ಎರಡರಲ್ಲಿ ನೀವು ಯಾವುದಕ್ಕೆ ನಿಮ್ಮ ರ್ಯಾಂಕಿಂಗ್ ಎಲಿಜಿಬಲ್ ಇರುತ್ತೆ ಅದಕ್ಕೆ ಸೀಟ್ ಸಿಗುತ್ತೆ ಇವಾಗ ನೀವೇನಾದರೂ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿಲ್ಲ ಅಂದರೆ ಸೊ ನೀವು ಜನರಲ್ ರ್ಯಾಂಕ್ ಏನು ಕೊಟ್ಟಿರ್ತಾರೆ ಅಗ್ರಿಕಲ್ಚರ್ ಬಿ ಎಸ್ ಸಿ ಜನರಲ್ ರ್ಯಾಂಕ್ ಕೊಟ್ಟಿರ್ತಾರೆ ಮತ್ತು ವೆಟನರಿ ಸೈನ್ಸ್ ಜನರಲ್ ರ್ಯಾಂಕ್ ಏನು ಮೇಲೆ ಎರಡು ಕೊಟ್ಟಿರಲ್ಲ ಇದರಲ್ಲಿ ಮಾತ್ರ ಸೀಟ್ ಮೆಟ್ರಿಕ್ಸ್ ಎಷ್ಟು ಬಿಟ್ಟಿರ್ತಾರೆ ಇಂತಿಷ್ಟು ಸೀಟ್ ಅಂತ ಇರುತ್ತೆ ಆ ಕಾಲೇಜಲ್ಲಿ ಆ ಕಾಲೇಜಲ್ಲಿ ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಿದಾಗ ಸೊ ನಿಮಗೆ ಅಲ್ಲಿ ಆ ಕಾಲೇಜಲ್ಲಿ ಸೀಟ್ ಇದ್ದು ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ ಜನ್ರಲ್ ರ್ಯಾಂಕಲ್ಲಿ ಸೀಟ್ ಸಿಗುತ್ತೆ ಸೊ ನಿಮಗೆ ಪ್ರಾಕ್ಟಿಕಲ್ ಸೀಟ್ ಮೆಟ್ರಿಕ್ಸಲ್ಲಿ ಸೀಟ್ ಸಿಗಬೇಕಂದ್ರೆ ಸೊ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿರಲ್ಲ ಅದಕ್ಕೆ ನೀವು ಎಲಿಜಿಬಲ್ ಇರೋಲ್ಲ ನೀವೇನಾದರೂ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ರೆ ಇಲ್ಲಿ ಪ್ರಾಕ್ಟಿಕಲಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನಲ್ಲಿ ಇಂತಿಷ್ಟು ಸೀಟ್ ಅಂತ ಇರುತ್ತೆ ಆ ಸೀಟಲ್ಲಿ ನೀವೇನಾದರೂ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದರೆ ಅಲ್ಲಿ ಸೀಟ್ ಅಲಾಟ್ ಮಾಡ್ತಾರೆ ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ಎರಡು ಚಾನ್ಸ್ ಇರುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರದಿಲ್ಲ ಅಂದರೆ ಒಂದು ಚಾನ್ಸ್ ಇರುತ್ತೆ ಇವಾಗ ನಿಮಗೆ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಕೆ ಎ ಆಫೀಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡೋಣ ಇವಾಗ ಯು ಜಿ ಸಿ ಟಿ ಟು ತೌಸಂಡ್ ಟ್ವೆಂಟಿ ಒನ್ ನೋಡೋಣ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಫಸ್ಟ್ ನಿಮಗೆ ಫಸ್ಟ್ ರೌಂಡ್ ಇರುತ್ತಲ್ಲ ಅದಕ್ಕಿಂತ ಮುಂಚೆ ಮಾಕ್ ಅಲಾಟ್ಮೆಂಟ್ ಅಂತ ನಡೆಸ್ತಾರೆ ಸೊ ಮಾಕ್ ಅಲಾಟ್ಮೆಂಟ್ ನಡೆಸೋಕ್ಕಿಂತ ಮುಂಚೆ ನಿಮಗೆ ಕೆ ಸಿ ಟಿಯಿಂದ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿರ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ನೋಡೋಣ ಇಲ್ಲಿ ನೋಡಿ ಮೊದಲ ಸುತ್ತಿನ ಸೀಟ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಈ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೂಡ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದನ್ನು ತೋರಿಸ್ತೀನಿ ಮತ್ತು ಜನರಲ್ ರ್ಯಾಂಕ್ಗೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿರೋದನ್ನು ತೋರಿಸ್ತೀನಿ ಇವಾಗ ನೀವು ನೋಡಿದರೆ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಸಾಮಾನ್ಯ ಕೋಟ ಅಂದರೆ ಜನರಲ್ ಕೋಟ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಹೈದರಾಬಾದ್ ಕರ್ನಾಟಕ ಯಾವ ವಿದ್ಯಾರ್ಥಿ ಇರ್ತಾರೆ ಆ ವಿದ್ಯಾರ್ಥಿಗೆ ಸಪ್ರೇಟಾಗಿ ಸೀಟ್ ಮೆಟ್ರಿಕ್ಸ್ ಇರುತ್ತೆ ಸೊ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸು ಈ ಸಾಮಾನ್ಯ ಕೋಟದಲ್ಲೂ ಸೀಟನ್ನ ಪಡಿಬೋದು ಮತ್ತು ಆತ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇರುತ್ತೆ ಆ ರಿಸರ್ವೇಷನಲ್ಲೂ ಕೂಡ ಸೀಟ್ ಪಡಿಬೋದು ಆತನಿಗೆ ಎರಡು ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಒನ್ ವಾಸ್ತುಶಿಲ್ಪ ಆರ್ಕಿಟೆಕ್ಚರ್ ನೆಕ್ಸ್ಟ್ ಒನ್ ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪ ವಿಶೇಷ ವರ್ಗ ಇದು ಸ್ಪೆಷಲ್ ಕೆಟಗರಿ ಸ್ಪೋರ್ಟ್ಸ್ ಕೋಟ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಡಿಫೆನ್ಸ್ ಯಾರು ಇರ್ತಾರ ಆರ್ಮಿ ಮಕ್ಕಳು ನಿಮಗೆ ಸ್ಪೆಷಲ್ ಕೆಟಗರಿ ಅಂತ ಇರುತ್ತೆ ಸೊ ಅದಕ್ಕಾಗಿ ಸಪ್ರೇಟ್ ಸೀಟ್ ಮೆಟ್ರಿಕ್ಸ್ ಇಲ್ಲಿ ವಿಶೇಷ ವರ್ಗದಲ್ಲಿ ಸ್ಪೆಷಲ್ ಕೆಟಗರಿಯಲ್ಲಿ ಕೂಡ ಸೀಟ್ ಇಂತಿಷ್ಟು ಸೀಟ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಪಿ ಬರುತ್ತೆ ಅಲ್ಲಿ ಇಂತಿಷ್ಟು ಸೀಟ್ ಅಂತ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಇದರಲ್ಲೂ ಕೂಡ ಸೀಟ್ನ ಪಡಿಬೋದು ಮತ್ತು ಇಲ್ಲಿ ಇಂಜಿನಿಯರಿಂಗ್ ಜನರಲ್ ಇರುತ್ತೆ ಅಲ್ಲೂ ಕೂಡ ಸೀಟ್ನ ಪಡಿಬೋದು ನೆಕ್ಸ್ಟ್ ಬರುವಂಥದ್ದು ಬಿ ಎಸ್ ಸಿ ಅಂತ ಇದೆ ಬಿ ಅಗ್ರಿ ಮತ್ತು ಬಿ ಸಾಮಾನ್ಯ ಕೋಟ ಕೋಟ ಇದು ಜನರಲ್ ಕೋಟ ಜನ್ರಲ್ ರ್ಯಾಂಕ್ ಕೊಟ್ಟಿರ್ತಲ್ಲ ಅದಕ್ಕೆ ಸಂಬಂಧಿತ ಸಂಬಂಧಪಟ್ಟಂತಹ ಸೀಟ್ ಮೆಟ್ರಿಕ್ಸ್ ಸೊ ಇದರಲ್ಲಿ ಎಷ್ಟು ಎಷ್ಟು ಸೀಟ್ ಇರುತ್ತೆ ಅದಕ್ಕೆ ಜನ್ರಲ್ ರ್ಯಾಂಕ್ ಯಾರ್ಯಾರು ಕೊಟ್ಟಿರ್ತಾರೆ ಅವರೆಲ್ಲೂ ಕೂಡ ಎಲಿಜಿಬಲ್ ಇರ್ತಾರೆ ಮತ್ತು ಇಲ್ಲಿ ಸೀಟ್ನ ಅಲಾಟ್ ಮಾಡ್ತಾರೆ ನೆಕ್ಸ್ಟ್ ಬರುವಂಥದ್ದು ಕೆಳಗಡೆ ಬಿ ಎಸ್ ಸಿ ಅಗ್ರಿ ಮತ್ತು ಬಿ ಎಸ್ ಸಿ ಕೃಷಿಕ ಕೋಟ ಅಂದರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇರುತ್ತಲ್ಲ ಪ್ರಾಕ್ಟಿಕಲ್ ಆ ವಿದ್ಯಾರ್ಥಿಗೆ ಇದು ಸೀಟ್ ಮೆಟ್ರಿಕ್ಸ್ ಸೊ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿರ್ತಾರೆ ಸೊ ನಿಮಗೆ ಇಲ್ಲಿ ಕೃಷಿಕ ಕೋಟ ಅಂತ ಇರುತ್ತೆ ಇದರಲ್ಲಿ ಸೀಟ್ ಮೆಟ್ರಿಕ್ಸ್ ಬಿಟ್ಟಿರ್ತಾರೆ ಸೊ ನಿಮಗೆ ಪ್ರಾಕ್ಟಿಕಲ್ ರ್ಯಾಂಕ್ ಮೇಲೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಸೊ ನಿಮಗೆ ಎರಡು ಚಾನ್ಸಸ್ ಇರುತ್ತೆ ಮೇಲೆ ಸಾಮಾನ್ಯ ಕೋಟ ಜನರಲ್ ಕೋಟಾದಲ್ಲೂ ಸೀಟ್ ಪಡಿಬೋದು ಮತ್ತು ಕೃಷಿಕ ಕೋಟಾದಲ್ಲೂ ಕೂಡ ಸೀಟ್ನ ಪಡಿಬೋದು ಸೊ ನಿಮಗೆ ಯಾವುದರಲ್ಲಿ ನಿಮಗೆ ಒಂದರಲ್ಲಿ ಸೀಟ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಎರಡರಲ್ಲೂ ಕೂಡ ಮಾಡಲ್ಲ ಒಂದೇ ಸೀಟ್ ಅಲಾಟ್ ಆಗೋದು ಪ್ರತಿ ರೌಂಡ್ಗೆ ನಿಮಗೆ ಒಂದೇ ಸೀಟ್ ಅಲಾಟ್ ಆಗುತ್ತೆ ಯಾವುದರಲ್ಲೂ ಬೇಕಾದರೂ ಅಲಾಟ್ ಆಗ್ಬೋದು ನೆಕ್ಸ್ಟ್ ಬಿ ಎಸ್ ಸಿ ಅಗ್ರಿ ಮತ್ತು ಬಿ ಬಿ ಎಸ್ ಸಿ ಸೀಟ್ ಮೆಟ್ರಿಕ್ಸ್ ವಿಶೇಷ ವರ್ಗ ಸ್ಪೆಷಲ್ ಕೆಟಗರಿ ಸ್ಪೋರ್ಟ್ಸ್ ಕೋಟ ಸ್ಕೌಟ್ಸ್ ಗೈಡ್ಸ್ ಡಿಫೆನ್ಸ್ ಆರ್ಮಿ ಮಕ್ಕಳು ನಿಮಗೆ ಆಗಲು ಹಾಗೆ ಸೊ ನಿಮಗೂ ಕೂಡ ಇಲ್ಲಿ ಸ್ಪೆಷಲ್ ಕೆಟಗರಿ ಸೀಟ್ ಮೆಟ್ರಿಕ್ಸ್ ಇರುತ್ತೆ ಸೊ ನಿಮಗೆ ನಿಮ್ಮದೇನಾದರೂ ಪ್ರಾಕ್ಟಿಕಲ್ ಕೋಟ ಇದ್ದರು ಮತ್ತು ವಿಶೇಷ ವರ್ಗ ಇದ್ದರೂ ಕೂಡ ನಿಮಗೆ ಮೂರು ಚಾನ್ಸಸ್ ಇರುತ್ತೆ ಸೊ ನೀವು ವಿಶೇಷ ವರ್ಗದಲ್ಲಿ ಕೂಡ ಸೀಟನ್ನ ಪಡಿಬೋದು ಕೃಷಿಕ ಅಲ್ಲೂ ಸೀಟ್ ಪಡಿಬೋದು ಮತ್ತು ಬಿ ಜನರಲ್ ಏನಿರುತ್ತೆ ಅಲ್ಲೂ ಕೂಡ ನೀವು ಸೀಟನ್ನ ಪಡಿಬೋದು ಸೊ ನಿಮಗೆ ರಿಸರ್ವೇಷನ್ ಯಾವ ರೀತಿ ಇರುತ್ತೆ ನಿಮಗೆ ರಿಸರ್ವೇಷನ್ ಜಾಸ್ತಿ ಆದಂಗೆ ನಿಮಗೆ ಅವಕಾಶಗಳು ಕೂಡ ಸೀಟ್ ಸಿಗಲಿಕ್ಕೆ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಒಂದು ಬಿ ಫಾರ್ಮಸಿ ಡಿ ಫಾರ್ಮಸಿ ಎಲ್ಲವೂ ಕೂಡ ಸೇಮ್ ಇರುತ್ತೆ ಸೊ ಈ ರೀತಿ ಸಪ್ರೇಟಾಗಿ ಪ್ರತಿ ರೌಂಡ್ಗೆ ಸೀಟ್ ಮೆಟ್ರಿಕ್ಸ್ ಅಂತ ಬಿಡ್ತಾರೆ ನಿಮ್ಮದು ಯಾವುದಾದ್ರೂ ಕನ್ನಡ ಮೀಡಿಯಮ್ ಇವಾಗ ಎಕ್ಸಾಂಪಲ್ ಕನ್ನಡ ಮೀಡಿಯಂ ರೂರಲ್ ಕೋಟಾ ಇದ್ರೂ ಕೂಡ ನಿಮಗೆ ಸಪ್ರೇಟಾಗಿ ಸೀಟ್ ಮೆಟ್ರಿಕ್ಸ್ ಇರುತ್ತೆ ಕನ್ನಡ ಮೀಡಿಯಮ್ಗೆ ಇಂತಿಷ್ಟು ಸೀಟ್ ಅಂತ ಇರುತ್ತೆ ರೂರಲ್ ಕೋಟಾವು ಕೂಡ ಇಂತಿಷ್ಟು ಸೀಟ್ ಅಂತ ಇರುತ್ತೆ ಸೊ ನಿಮಗೆ ಕೆಟಗರಿಗೆ ಯಾವುದೇ ರೀತಿ ರಿಸರ್ವೇಷನ್ ಆ ರೀತಿ ಇರೋಲ್ಲ ಬಟ್ ಕೆಟಿಗರಿಯಲ್ಲೂ ಕೂಡ ಸೀಟ್ ಮೆಟ್ರಿಕ್ಸ್ ಇರುತ್ತೆ ಇವಾಗ ಎಸ್ ಸಿ ಆದರೆ ಎಸ್ ಸಿ ಸ್ಟೂಡೆಂಟ್ಸ್ಗೆ ಇಂತಿಷ್ಟು ಸೀಟ್ ಅಂತ ಇರುತ್ತೆ ಸೊ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದರೆ ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಮತ್ತು ಸೀಟ್ ಕೂಡ ಸಿಗುತ್ತೆ ಸೊ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಯಾಕಂದರೆ ಕೆ ಸಿ ಇ ಟಿಯಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ನಿಮಗೆ ಎರಡು ರೀತಿ ಸೀಟ್ ಹಂಚಿಕೆ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋಲಿ ಇಷ್ಟೇ ಇರೋದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದ ಬೆಲ್ಕನ್ ಫಾರ್ ಮೋರ್ ಅಪ್ಡೇಟ್ಸ್ ನಿಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗ್ಬೋದು ಟು ಲರ್ನ್ ಇನ್ಸ್ಟಾ ಪೇಜು ಕೂಡ ಫಾಲೋ ಮಾಡಿ